नमस्कार वेलकम बैक टू सागर स्टोरीज मॉम सुमा जन तरावरी कमेंट्स हाक्तिद्रा बाबा राजमौर रिलेटेड नोड़े नेन्ने बंदंत शॉकिंग अपडेट नम इंडिया न्यूज एंड सेमीफाइनल मैच नडीता ओंद कडे दंग नंगे शॉकिंग अपडेट ना कोट्बिट्रु पाकिस्तान क्रिकेट बोर्ड अदे बाबा राजमौर स्टेप डाउन इदु प्रिडिक्टेड डेने नाने निमगे सुमार सल हेळिदिनि बाबा राजमौर स्टेप डाउन आगुवंत साध्यते जास्ति इदे कैप्टनसी चेंज आगुवंत साध्यते जास्ति इदे आफ्टर वर्ल्ड कप हेळिद्दे निमगे सो अदे तर आगे अस्तने ना अपडेट्स को निज आगल अंदर नोड़ निज आगे बाबा राजमौर एला फार्मेट कंप्लीट थ्री फार्मेट्स स्टेप डाउन आगे कैप्टन आगे कैप्टनसी मुंदे बरती ना बंद बरबू गे मनसु परिवर्तने आगे अथवा पीसीबी परिवर्तने आगे इवर कैप्टनसी कोटरू को या बाबा राजमौर अंत ऐजन आगे होती वर्ष आगे इला बेड़ा नि कैप्टनसी तेदाबिड़ो अदूल ऐनी मत सिबूद इन केस ड्रास्टिक चेंज पाकिस्तान ಟೀಮಲ್ಲಿ ಆಯಿತು ಅಂತ ಅಂದಾಗ ಇವಾಗ ಹೊಸದಾಗಿ ಕ್ಯಾಪ್ಟನ್ ಆಗಿ ಅಪಾಯಿಂಟ್ ಮಾಡಿದ್ರೆ ಟಿ20 ಕ್ಯಾಪ್ಟನ್ ಆಗಿ ಶಾಹಿನ್ ಶಾ ಅಫ್ರಿದಿ ಅವರನ್ನ ಕ್ಯಾಪ್ಟನ್ ಆಗಿ ಅಪಾಯಿಂಟ್ ಮಾಡಿದ್ರೆ ಇದು ಕೂಡ ಪ್ರೆಡಿಕ್ಷನ್ ಇತ್ತು ಶಾಹಿನ್ ಅಫ್ರಿದಿಗೆ ಕ್ಯಾಪ್ಟನ್ಸಿನ ಕೊಡಬಹುದು ಅಂತ ಇನ್ನ ಒಂದ್ ಕಡೆ ಶಾನ್ ಮಸೂದ್ ಅವರನ್ನ ರೆಡ್ ಬಾಲ್ ಕ್ಯಾಪ್ಟನ್ ಆಗಿ ಅಪಾಯಿಂಟ್ ಮಾಡಿದ್ರೆ ಅದು ಟೆಸ್ಟ್ ಫಾರ್ಮ್ಯಾಟ್ ಗೆ ಜಸ್ಟ್ 30 ಮ್ಯಾಚ್ ನ ಆಡಿದ್ದಾರೆ ಇವರು ಶಾನ್ ಮಸೂದ್ ಅವರು ಇವರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ರೆ 2030 ನಲ್ಲಿ ಇವರು ಡೆಬ್ಯೂ ಮಾಡಿದ್ದು ಸೋ ಓಕೆ ಡಿಸೆಂಟ್ ಆಗಿ ಆಡಿದ್ರು ಅವರು ಕೂಡ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರೆ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ಅದಕ್ಕೋಸ್ಕರ ಕ್ಯಾಪ್ಟನ್ಸಿನ ಕೊಟ್ಟಿದ್ರೆ 100% ಪ್ಲೇಯಿಂಗ್ ಲೆವೆಲ್ ನಲ್ಲಿ ಇರುವಂತ ಪ್ಲೇಯರ್ ಏನೋ ಒಂದ ತರ ಕೊಟ್ಟಿದ್ದಾರೆ ಅಂತ ಹೇಳಬೇಕು ಟೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ಈ ಕಡೆ ODI ಅಲ್ಲಿ ಇನ್ನ ಡಿಸೈಡ್ ಮಾಡಿ ಹೇಳಿಲ್ಲ ಯಾರು ಆಗ್ತಾರೆ ODI ಕ್ಯಾಪ್ಟನ್ ಅಂತ ಸೋ ಯಾರು ಆಗ್ತಾರೆ ಗೊತ್ತಿಲ್ಲ ಶಾಹಿನ್ ಶಾ ಅಫ್ರಿದಿನ ಆಗ್ತಾರ ಅಥವಾ ರಿಜ್ವಾನ್ ಆಗ್ತಾರ ಅಥವಾ ಬೇರೆ ಯಾರಾದರೂ ಆಗ್ತಾರ ಅಂತ ಕಾದು ನೋಡಬೇಕಾಗಿದೆ ಇಲ್ಲಿ PCB ಅವರನ್ನ ಚರ್ಚೆ ಎಂದು ನಡೆಸಿದ್ರು ಬಾಬಾ ರಾಜಂ ಜೊತೆಗೆ ಕೂತ್ಕೊಂಡು ಅಂದ್ರೆ ಈ ವರ್ಲ್ಡ್ ಕಪ್ ಅಲ್ಲಿ ಏನಾಯ್ತು ಜೊತೆಗೆ ಕಳೆದ ವರ್ಲ್ಡ್ ಕಪ್ ಗಳೆಲ್ಲ ಏನಾಗಿತ್ತು ನಿಮಗೆ ಸಿಕ್ಕಾಪಟ್ಟೆ ವರ್ಷ ಇವಾಗ ಕ್ಯಾಪ್ಟನ್ಸ್ ನಾವು ಕೊಟ್ಟಿದೀವಿ ನಾವು ಸಕ್ಸಸ್ ನ ಕಾಣಕಾಗಿಲ್ಲ ಆ ಒಂದು ಅಪ್ರೋಚ್ ಕಾಣಿಸ್ತಾ ಇಲ್ಲ ಹೌದು ಬಾಬಾ ರಾಜಂ ಅವರ ಕ್ಯಾಪ್ಟನ್ಸ್ ಇಲ್ಲಿ ಆ ಒಂದು ಅಗ್ರೆಸಿವ್ ಅಪ್ರೋಚ್ ಏನಿದೆ ಆ ಒಂದು ನಿಲುವು ತಗೊಳ್ಳೋದೇನಿದೆ ಆ ಒಂದು ಅಗ್ರೆಷನ್ ಇದೆ ಅವೆಲ್ಲ ಏನು ಕಾಣಿಸ್ತಾ ಇಲ್ಲ ಅಗ್ರೆಷನ್ ಇರಬೇಕು ಅಂತೇನಿಲ್ಲ ಆ ಒಂದು ಔಟ್ ಆಫ್ ದ ಸಿಲಬಸ್ ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡುವಂಥದ್ದು ನೀವೇನಾದ್ರು ಒಂಥರ ಏನಾದ್ರು ಹೋಗ್ತಾ ಇದೆ ಫ್ಲೋಲ್ ಗೇಮ್ ಹೋಗ್ತಾ ಇದೆ ಅಂತಂದ್ರೆ ಸೋಲೋ ಕಡೆ ಹೋಗ್ತಾ ಇದೆ ಅಂತಾನೆ ಅವಾಗ ಏನಾದ್ರು ಒಂಥರ ಡಿಫ್ರೆಂಟ್ ಆಗಿ ಯೋಚನೆ ಮಾಡೋದು ಅದರಲ್ಲಿ ಏನು ಮಾಡೋದಿಲ್ಲ ಬಾಬಾ ರಾಜಂ ಅವರು ಸೊ ಅದಕ್ಕೋಸ್ಕರ ಅವರು ಕೂಡ ಒಂದು ಸ್ವಲ್ಪ ಅಪ್ಸೆಟ್ ಆಗಿದ್ರು ಅಂತ ಕಾಣಿಸ್ತದೆ ಪಾಕಿಸ್ತಾನ ಅವರು ಚರ್ಚೆ ಮಾಡಿಬಿಟ್ಟು ಇಲ್ಲ ಅವ್ರು ವೈಟ್ ಬಾಲ್ ಅಂತ ನೀನು ಕ್ಯಾಪ್ಟನ್ಸ್ ಆಗ್ಬೇಡ ನೀನು ಸ್ಟೆಪ್ ಡೌನ್ ಆಗ್ಬಿಡು ಅಂತ ಕನ್ವಿನ್ಸ್ ಮಾಡಿದ್ರೆ ಅವ್ರು ಸ್ಟೆಪ್ ಡೌನ್ ಆಗಿದ್ರೆ ಟೆಸ್ಟ್ ಫಾರ್ಮೆಟ್ ನೀನು ನಿಭಾಯಿಸೋಗುರು ಅಂತ PCB ಅವರನ್ನೇ ಹೇಳಿದ್ರಂತೆ ನೀ ಟೆಸ್ಟ್ ಫಾರ್ಮೆಟ್ ನ ಮಾತ್ರ ಕಾನ್ಸಂಟ್ರೇಟ್ ಮಾಡು ಇವಾಗ ಶಾನ್ ಮಸೂದ್ಗೆ ಕ್ಯಾಪ್ಟನ್ಸಿನ ಕೊಟ್ಟಿರೋದು ಇದು ಇಂಟೆನ್ಷನಲ್ ಅಲ್ಲ ಬಾಬಾ ರಾಜಮೇನ ಸ್ಟೆಪ್ ಡೌನ್ ಆಗ್ಬಿಟ್ಟು ವೈಟ್ ಬಾಲ್ ಫಾರ್ಮೆಟ್ ಸ್ಟೆಪ್ ಡೌನ್ ಆಗ್ಬಿಟ್ಟು ರೆಡ್ ಬಾಲ್ ಫಾರ್ಮೆಟ್ ನಿಭಾಯಿಸ್ತಾರೆ ಅಂತ ಅನ್ಕೊಂಡಿರಂತೆ PCB ಅವರು ಬಟ್ ಆಗಿದ್ದೆ ಬೇರೆ ಬಾಬಾ ರಾಜಂ ಹೇಳಿದ್ರಂತೆ ವಿರಾಟ್ ಕೊಹ್ಲಿ ತರ ಹೇಳ್ಬಿಟ್ರಂತೆ ಬಾಬಾ ರಾಜಂ ನಿಮಗೆ ಯಾವ ಕ್ಯಾಪ್ಟನ್ಸಿನೂ ಬೇಡ ಆಗಿರೋ ಒಂದ್ರಲ್ಲಿ ಕಿತ್ತಾಕ್ತೀರಾ ಅಂತಂದ್ರೆ ಎಲ್ಲಾದ್ರಲ್ಲೂ ಕಿತ್ತಾಕ್ಬಿಡಿ ನನಗೆ ಕ್ಯಾಪ್ಟನ್ಸಿನೇ ಬೇಡ ನಾನು ಟೆಸ್ಟ್ ಫಾರ್ಮೆಟ್ ಕ್ಯಾಪ್ಟನ್ ಮಾಡೋದು ಇಲ್ಲಿ ವೈಟ್ ಬಾಲ್ ಕ್ಯಾಪ್ಟನ್ ಮಾಡೋ ರೆಡ್ ಬಾಲ್ ಕ್ಯಾಪ್ಟನ್ ಮಾಡೋದು ಇವೆಲ್ಲ ಬೇಕಾಗಿಲ್ಲ ನಿಮಗೆ ಮಾಡಿದ್ರೆ ಎಲ್ಲಾದ್ರಲ್ಲೂ ಮಾಡ್ತೀನಿ ಇಲ್ಲ ಅಂದರೆ ಯಾವುದ್ರಲ್ಲೂ ಬೇಡ ಅಂದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಬೇಜಾರಾಗಿತ್ತು ಕ್ಯಾಪ್ಟನ್ಸಿ ಏನು ಕೊಡ್ ತಲೆನೋವಿದು ಅಂತ ನನ್ನ ಫಾರ್ಮು ಕೂಡ ಒಂಥರ ಕೆಳಗಡೆ ಬೀಳ್ತಾ ಇದೆ ಕ್ಯಾಪ್ಟನ್ಸಿ ತಲೆನೋವಿಂದ ಅಂತ ಅಂದ್ಕೊಂಡು ಅವರು ಕೂಡ ಬೇಡ ಆಗೋರು ನನಗೆ ಕ್ಯಾಪ್ಟನ್ಸಿಗೆ ಒಂಥರ ಕೈ ಮುಗಿದು ಬಿಡ್ತೀನಿ ನೀವೇ ಏನಾದ್ರು ನಿಭಾಯಿಸ್ಕೊಳ್ಳಿ ನಾನು ಬ್ಲೇಮ್ ತಗೊಳಕ್ಕೆ ರೆಡಿ ಇಲ್ಲ ಏನು ಎಲ್ಲ ಮ್ಯಾಚಲ್ಲೂ ನಾನೇ ಪರ್ಫಾರ್ಮ್ ಮಾಡಬೇಕು ಅಲ್ಲಿ ಗೆಲ್ಸ್ಬೇಕು ಅಂತಂದರೆ ನನ್ನ ಹತ್ರ ಅವರೇನು ಹೇಳಿಲ್ಲ ಅವರೊಡನೆ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ ಈ ಸ್ಟೆಪ್ ಡೌನ್ ಒಂದು ಕಡೆ ಆಯಿತು ಅಂದರೆ ಮೊಹಮ್ಮದ್ ಹಫೀಜ್ ಪಾಕಿಸ್ತಾನಿಯ ಮಾಜಿ ಕ್ಯಾಪ್ಟನ್ನು ಸಖತ್ ಪ್ಲೇಯರು ಇವರು ಕೂಡ ಇವಾಗ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಗಿ ಅಪಾಯಿಂಟ್ ಆಗಿದ್ದಾರೆ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡಿಗೆ ಸೊ ಇಲ್ಲಿಂದ ಏನಾದ್ರು ಡ್ರಾಸ್ಟಿಕ್ ಚೇಂಜ್ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡಲ್ಲಿ ನೋಡಕ್ ಸಿಗುತ್ತಾ ಮುಂದೆ ಬರ್ತಿರುವಂತ T20 ವರ್ಲ್ಡ್ ಕಪ್ ಅಲ್ಲಿ ಅಂತ ಕಾದು ನೋಡಬೇಕು ಬಿಸಿ ರಕ್ತ ಶಾಹಿನ್ ಶಾ ಅಫ್ರಿದಿ ಇನ್ನ ಚಿಕ್ಕ ವಯಸ್ಸಲ್ಲೇ ಕ್ಯಾಪ್ಟನ್ಸಿ ಕೊಟ್ಟಿದ್ದಾರೆ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ ಅಗ್ರೆಸಿವ್ ಅಪ್ರೋಚ್ ನ ತಗೊಂಡ್ಬರ್ತಾರ ಪಾಕಿಸ್ತಾನ್ ಕ್ರಿಕೆಟ್ ಅಲ್ಲಿ ಜಿದ್ದಾಜಿದ್ದಿ ಏನಾದ್ರು ಫೈಟ್ ಗಳನ್ನ ತಗೊಂಡ್ಬರ್ತಾರ ಅಂತ ಕಾದು ನೋಡಬೇಕು ಈ T20 ಬರುವಂತ T20 ವರ್ಲ್ಡ್ ಕಪ್ಗೆ ಇವರೇ ಕ್ಯಾಪ್ಟನ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ವಿ ಗೊತ್ತಿಲ್ಲ ಅಷ್ಟ್ರಲ್ಲಿ ಏನಾದ್ರು ಚೇಂಜಸ್ ಮತ್ತೆ ಆದರೂ ಆಗ್ಬೋದು ಪಾಕಿಸ್ತಾನದಲ್ಲಿ ಮೊದಲೇ ಅನ್ಸರ್ಟನ್ ಆಗಿ ಕಾಣಿಸಿದೆ ಬಟ್ ಅವರೇ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ ಅಷ್ಟೊಂದು ಅನ್ಸರ್ಟನ್ ಆಗಿ ಕಾಣಲ್ಲ ಅಂತ ಒಂದು ವರ್ಷ ಅಟ್ ಲೀಸ್ಟ್ ಕ್ಯಾಪ್ಟನ್ಸಿನ ಕನ್ಸಿಸ್ಟೆಂಟ್ ಆಗಿ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ ಶಾಹಿನ್ ಶಾ ಅಫ್ರಿದಿಗೆ ಅಲ್ಲೇನಾದ್ರು ಕ್ಲಿಕ್ ಆಯಿತು ಅಂದರೆ ಅವರ ODI ಫಾರ್ಮೆಟ್ಗೂ ಕೂಡ ಪರ್ಮನೆಂಟ್ ಕ್ಯಾಪ್ಟನ್ ಮಾಡ್ದಂಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ ಕಾದು ನೋಡ್ಬೇಕು ಅಷ್ಟೇ ಶಾಹಿನ್ ಶಾ ಅಫ್ರಿದಿ ಅವರಿಗೆ ಸಕ್ಸಸ್ ಸಿಗಲಿ ಶಾಹಿನ್ ಶಾನ್ ಮಸೂದ್ ಇವರು ಕೂಡ ಸಕ್ಸಸ್ ಸಿಗಲಿ ಬಾಬಾ ರಾಜಂ ಕೂಡ ಅವರ ಫಾರ್ಮಿಗೆ ಬಂದ್ಬಿಟ್ಟು ಚೆನ್ನಾಗಾಡ್ಲಿ ಇನ್ನೇನು ಎಲ್ಲರೂ ಚೆನ್ನಾಗಾಡ್ಲಿ ಅಂತ ಕೇಳ್ಕೊಳ್ಳೋಣ ಆದರೆ ನಮ್ಮ ಇಂಡಿಯಾ ಮೇಲೆ ಮಾತ್ರ ಎಲ್ಲರೂ ಬೇಗ ಬೇಗ ಆಲ್ ಔಟ್ ಆಗಲಿ ಅಂತ ಹೇಳ್ಕೊಳ್ಳೋಣ ಅಷ್ಟೇ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ನಿಮಗೇನು ಅನಿಸ್ತು ಬಾಬಾ ರಾಜಮೌರ ಸ್ಟೆಪ್ ಡೌನು ಮೂರು ಫಾರ್ಮೆಟ್ ಇದನ್ನು ಕೂಡ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಬಾ